ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಮೀಠೆ ಬಚ್ಚೆ ತುಮಾರೇ ಸುಖಕ್ಕೆ ದಿನ ಅಬ ಆ ಲೋಕಲಾಜ್ ಕಲಿಯುಗಿ ಕುಲ್ಕಿ ಮರ್ಯಾದ ಛೋಡ ಅಬ್ದುಮ್ ಕಮಾಯಿಕರು ವಾಪಸೇ ಪೂರಾ ವರ್ಸಾಲು. ಮಧುರ ಮಕ್ಕಳೇ ನಿಮ್ಮ ಸುಖದ ದಿನಗಳು ಬರಲಿವೆ ಲೋಕ ಮರ್ಯಾದೆಗಳನ್ನು ಮರೆತು ಕಲಿಯುಗಿ ಕುಲದ ಮರ್ಯಾದೆಗಳನ್ನು ಮರೆತು ನೀವು ನಿಮ್ಮ ಆತ್ಮಿಕ ಸಂಪಾದನೆ ಮಾಡಿಕೊಳ್ಳಿರಿ ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನ ಪಡೆಯಿರಿ ಪ್ರಶ್ನೆ ಗತಿ ಕಿಸ ಪುರುಷಾರ್ಥಸೇ ಹೋಗಿ ಗತಿ ಯಾವ ಪುರುಷಾರ್ಥದಿಂದ ಆಗುವುದು ಉತ್ತರ ಬಾಬಾ ಕಹತೆ ಬಚ್ಚೆ ತುಮನೆ ಅಬ್ತಕ್ ಜೋ ಕು ಪಡಾ ಹೇಸೆ ಭೂಲ್ ಸಿರ್ಫ ಏಕ ಬಾತ್ ಯಾದೋ ಚುಪ್ಪ ರೋ ಬಾಬಾ ಹೇಳ್ತಾರೆ ಏನೆಲ್ಲ ಓದಿದ್ದಿರಿ ಅದನ್ನು ಮರೆತೋ ಬಾಬನ ನೆನಪಿನಲ್ಲಿ ಇರಿ ಸುಮ್ಮನೆ ಇರಿ ಮೌನದಿಂದ ಇರಿ अपने को आत्मा समझ बाप की याद में रहने का पुरुषार्थ करो बाप बच्चों को कोई तकलीफ नहीं देते लेकिन दर बदर होने से बचाते आत्मा आत्मागी तंदी पुरुषार्थ माटी तंदे, तंदे मकलगे ಯಾವ ಕಷ್ಟನೂ ಕೊಡೋದಿಲ್ಲ ಆದರೆ ಅಲೆದಾಡುವುದರಿಂದ ರಕ್ಷಣೆ ಮಾಡ್ತಾರೆ ಗರೀಬ್ ಬಚ್ಚೆ ಜೋ ಶಾದಿ ಆದಿಕೆ ಲೇ ಕರ್ಜಾ ಲೇತೆ ಬಾಬಾ ಉಸೆಸೇ ಬಿ ಛುಡಾದೇತೇ ಬಡ ಮಕ್ಕಳು ಮಕ್ಕಳ ಮದುವೆ ಸಲುವಾಗಿ ಸಾಲ ಮಾಡ್ತಾರೆ ಬಾಬಾ ಅದರಿಂದನೂ ಮಕ್ಕಳನ್ನು ಬಿಡಿಸಿ ಬಿಡ್ತಾರೆ ಬಾಬಾ ಕಹತೆ ಬಚ್ಚೆ ತುಂಬ ಪವಿತ್ರವನು ತೋ ಅಂತಮತಿ ಸೋಗತಿ ಹೋ ಜಿ ಬಾಬಾ ಹೇಳ್ತಾರೆ ಮಕ್ಕಳೇ ನೀವು ಪವಿತ್ರ ಆಗಿರಿ ಮದುವೆಗಾಗಿ ಅಷ್ಟೊಂದು ಸಾಲ ಮಾಡಿ ಖರ್ಚನ್ನು ಮಾಡಬೇಡಿ ಪವಿತ್ರ ಆಗಿ ಜ್ಞಾನ ಮಾರ್ಗದಲ್ಲಿ ನಡಿರಿ ಆಗ ನಿಮಗೆ ಅಂತಮತಿ ಸೋಗತಿ ಆಗುವುದು ಸದ್ಗತಿ ಸಿಗುವುದು ಧೀರಜಧರ ಮನುವ ಇಂದಿನ ಆಗಿದೆ ಧೈರ್ಯ ತಾಳು ಮಾನವ ಓಂ ಶಾಂತಿ ಯಹ ಗೀತ ಭಕ್ತಿ ಮಾರ್ಗಕಾಯಿ वह इनका अर्थ समझते नहीं सिर्फ बच्चे ही जानते बरोबर हमारे सुख के दिन आ रहे हैं जिसके लिए हम पुरुषार्थ कर रहे हैं जितना पुरुषार्थ करेंगे उतना सुख मिलना है यह हाड़ भक्ति मार्गद हाड आदरे इधर अर्थ ನಿಮಗೆ ತಿಳಿತದೆ ಅವರಿಗೆ ತಿಳಿಯೋದಿಲ್ಲ ನಿಮಗೆ ಈಗ ಗೊತ್ತಾಗಿದೆ ನಿಮ್ಮ ಸುಖದ ದಿನಗಳು ಹತ್ತಿರ ಬಂದಿವೆ ಆ ಸುಖಕ್ಕಾಗಿಯೇ ನೀವು ಪುರುಷಾರ್ಥ ಮಾಡ್ತಿದ್ದೀರಿ ಎಷ್ಟು ಪುರುಷಾರ್ಥ ಮಾಡ್ತೀರಿ ಅಷ್ಟು ಸುಖ ನಿಮಗೆ ಸಿಗುವುದು ಭಕ್ತಿ ಮಾರ್ಗಕ್ಕೂ कहा जाता ब्रह्मा की रात अब कलियुग के अंत्य और सत्युग के आदि को ही संगम युग कहा जाता है अब तुम यहाँ के कुंभकर्णों को नींद से जगाते बाबा हेल्थ भक्ति मार्ग द्वापर कलियुग अंद्रेने ब्रह्म ना रात्रि अंतला ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯ ಈ ಸಂಗಮ ಯುಗದಲ್ಲಿ ರಾತ್ರಿಯಲ್ಲಿ ಪರಮಾತ್ಮ ಬರ್ತಾನೆ ಈಗ ನೀವು ಮನುಷ್ಯರು ಏನು ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿದ್ದಾರೆ ಅಂದರೆ ಅಜ್ಞಾನ ನಿದ್ರೆಯಲ್ಲಿ ಮಲಗಿದ್ದಾರೆ ಅವರನ್ನು ನೀವು ಎಬ್ಬಿಸ್ತೀರಿ ಮನುಷ್ಯ ಯಾದ ಕರ್ತೆಯೇ ಏಕ ಪತಿತ ಪಾವನ್ ಜ್ಞಾನಸಾಗರ್ ಬಾಪಕೋ ಉಸ ಸಾಗರ್ಕೋ ಯಾದ ನಹಿ ಕರ್ತೆ ಜಿಸ್ಸೆ ಪಾನೀಕಿ ನದಿಯ ನಿಕಲ್ತಿಯೇ ಅಜ್ಞಾನದಲ್ಲಿ ಇರುವಂಥ ಮನುಷ್ಯರು ಪತಿತ ಪಾವನ ಜ್ಞಾನಸಾಗರ ತಂದೆಯನ್ನು ನೆನಪು ಮಾಡ್ತಾರೆ ವಿನಃ ಸ್ಥೂಲವಾದ ಸಾಗರ ಅಥವಾ ಸಮುದ್ರದ ನೆನಪೋ ಮಾಡೋದಿಲ್ಲ ವಹಾತೋ ನದಿಯೋಂಕ ಸಂಗಮ್ ಹೇ ಸಾಗರ ಅವ್ರ ನದಿಯೋಂಕ ಹೇನಿ ಯಾವ ಸಮುದ್ರದಿಂದ ಅನೇಕ ನದಿಗಳು ಹುಟ್ಕೋತವೆ ಆ ಸಾಗರದ ನೆನಪು ಮನುಷ್ಯರು ಮಾಡ್ತಿಲ್ಲ ಪತಿತ ಪಾವನ ಜ್ಞಾನ ಸಾಗರನ ನೆನಪು ಮಾಡ್ತಾರೆ ಇನ್ನು ಆ ಭೌತಿಕ ಜಗತ್ತಿನಲ್ಲಿ ಸ್ಥೂಲವಾದ ನದಿಗಳ ಸಂಗಮನು ಆಗ್ತಿರ್ತದೆ ಸಮುದ್ರ ಮತ್ತು ನದಿಗಳ ಸಂಗಮನೂ ಆಗಿರ್ತದೆ ಖೂಬಿ ಹೇತೋ ಸಾಗರ ಅವ್ರ ನದಿಯೋಕೆ ಮೇಲೆ ಮೇ ಹೆಚ್ಚಿನ ಸೌಂದರ್ಯ ಸಮುದ್ರ ಮತ್ತು ನದಿಗಳ ಸಂಗಮದಲ್ಲಿ ಕಾಣಿಸ್ತದೆ ಸತ್ಯುಕಿ ಸ್ಥಾಪನಾ ಕರ್ನೆ ವಾಲಾ ಸಚ್ಚಾ ಬಾಪ್ ಹೆ ಸಾಗರ್ ಅವ್ರ ಹಮ್ ಹೇ ನದಿಯ ಇಲ್ಲಿಯೂ ಸಹ ನಿಜವಾದ ಸಂಗಮ ಅಂದರೆ ಜ್ಞಾನಸಾಗರ ಪರಮಾತ್ಮ ಮತ್ತು ಜ್ಞಾನ ನದಿಗಳ ಸಂಗಮ ಈ ಸಂಗಮ ಯುಗದಲ್ಲಿ ನಡೀತದೆ ಈಗ ಪರಮಾತ್ಮನೇ ಬಂದು ಸತ್ಯಯುಗದ ಸ್ಥಾಪನೆಗಾಗಿ ಸತ್ಯನಾರಾಯಣನ ಕಥೆ ಹೇಳ್ತಾ ಇದ್ದಾರೆ ಧ್ವಜ ಪರಮಾತ್ಮ ಯೇ ತವ ಕಹಾಜಾತ ಆತ್ಮಾವು ಅವ್ರ ಪರಮಾತ್ಮ ಕಾ ಮೇಳ ಸಂಗಮ್ ಕಚ್ಚ ಸಚ್ಚ ಮೇಳ ಸಂಗಮ್ ಯುಗ ಪರ್ ಹಿ ಲಗ್ತಾಯಿ ಪರಮಾತ್ಮನ ಮಿಲನದ ಮೇಳ ಏನಿದೆ ಇದು ನಿಜವಾದ ಮೇಳ ಆಗಿದೆ ಇದು ಕೇವಲ ಪುರುಷೋತ್ತಮ ಸಂಗಮ ಯುಗದಲ್ಲಿ ಮಾತ್ರ ನಡೀತದೆ जिससे पति तृष्टि बदल पावन जरूर बनती है ई संगम दिंदा ई मेड़ दिंदा पति तगत बदलागी पावन आते दे यह है सच्चा मेला तो इसका कार्टून भी बनाना चाहिए परमात्मा और आत्माओं का मेला लगता है पतित दुनिया को पावन बनाने के लिए ಆತ್ಮಾ ಉಂಕೋ ಪಾವನ್ ಬನಾಯ್ ಸಾಥಲ್ಲೇ ಜಾನೆ ಕೇಳಿ ಈ ಮೇಳ ನಡೆಯೋದು ಪತಿತರನ್ನು ಪಾವನ ಮಾಡೋದಕ್ಕಾಗಿ ಆತ್ಮರನ್ನು ಪಾವನ ಮಾಡಿ ಮನೆಗೆ ಕರ್ಕೊಂಡು ಹೋಗೋದಕ್ಕಾಗಿ ಪಾವನ ಪ್ರಪಂಚದ ಸ್ಥಾಪನೆಗಾಗಿ ಈ ಮೇಳ ನಡೀತದೆ ಈ ವಿಷಯದ ಬಗ್ಗೆ ಮಕ್ಕಳು ನೀವು ಕಾರ್ಟೂನ್ ಬರಿಬೇಕು ಅಥವಾ चित्र बरी बेको बाबा बाबा यह सब एडवांस में समझाते हैं त्रिवेणी पर अक्सर करके शिवरात्रि पर जाते हैं यह समझाने का भी नशा चढ़ना चाहिए अच्छा समझाने वाला होगा तो युक्ति से समझाएगा नहीं तो बित बित करता रहेगा लौकी कदले मेला नड़ीवा ಮುಂಚಿತವಾಗಿಯೇ ಬಾಬಾ ಸೇವೆ ಉಪಾಯಗಳನ್ನು ಹೇಳ್ತಾರೆ ತ್ರಿವೇಣಿ ಸಂಗಮದಲ್ಲಿ ಶಿವರಾತ್ರಿಯ ಸಮಯದಲ್ಲಿ ಮೇಳ ನಡೀತದೆ ಅಲ್ಲಿ ಹೋಗಿ ನೀವು ಸೇವೆ ಮಾಡಬೇಕು ಸೇವೆಯ ನಶೆ ನಿಮ್ಮಲ್ಲಿ ಏರಬೇಕು ಯಾರು ಒಳ್ಳೆಯ ರೀತಿಯಿಂದ ಜ್ಞಾನ ಹೇಳೋರಿರ್ತಾರೆ ಅವರು ಯುಕ್ತಿಯಿಂದ ಜ್ಞಾನ ಹೇಳ್ತಾರೆ ಯಾರಿಗೆ ಜ್ಞಾನ ಹೇಳಲು ಬರೋದಿಲ್ಲ ಅವರು ತತಾ ಪಪ ಅಂತ ತೊದಲ್ತಾ ಇರ್ತಾರೆ ಕುಂಭಕ ಮೇಳ ಸಚ್ಚ ಅವ್ರ ಝೂಟ ಸಿದ್ಧ ಕರ್ಣಾಚಾಯಿ ನಿಜವಾದ ಕುಂಭಮೇಳ ಯಾವುದು ಅಸತ್ಯವಾದ ಕುಂಭಮೇಳ ಯಾವುದು ಅಂತ ನೀವು ಭಕ್ತರ ಮುಂದೆ ಸಿದ್ಧ ಮಾಡಿ ತಿಳಿಸಿ ಸಚ್ಚಾ ಮೇಳ ಯಹೇ ವ ಕುಂಭಕರ್ಣ್ ಕಿ ಅಜ್ಞಾನ ಮೇ ಸೋಯೆ ಹುಯೆ ನಿಜವಾದ ಮೇಳ ನಡೀತಿರೋದು ಮಧುಬನದಲ್ಲಿ ಉಳಿದ ಜನ ಕುಂಭಕರ್ಣ ನಿದ್ರೆಯಲ್ಲಿ ಅಂದರೆ ಅಜ್ಞಾನದ ನಿದ್ರೆಯಲ್ಲಿ ಮಲಗಿದ್ದಾರೆ ಕೋ ಸರ್ವವ್ಯಾಪಿ ಕಹದೇತಿ ತುಮ್ ಜಾನ್ತೆ ಹೋ ವಹ ಇಸ್ ಪುರುಷೋತ್ತಮ ಸಂಗಮ ಯುಗಮೇ ಆತೇ ಜಿಸ್ಸೆ ಚಡ್ತಿ ಕಲಾ ಹೋತಿ ಅಲ್ಲಿ ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳಿಬಿಟ್ರು ಆದರೆ ವಾಸ್ತವಿಕವಾಗಿ ಅವನು ಸರ್ವವ್ಯಾಪಿ ಅಲ್ಲ ಅವನು ಪರಮಧಾಮದ ನಿವಾಸಿಯಾಗಿದ್ದಾನೆ ಕೇವಲ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಮಾತ್ರ ಸೃಷ್ಟಿಗೆ ಅವತರಿಸಿ ಬರ್ತಾನೆ ಅವನು ಬಂದ ಮೇಲೆ ಈ ಜಗತ್ತಿಗೆ ಏರುವ ಕಲೆ ಬರ್ತದೆ ಸತ್ಯುಕ್ಕೆ ಬಾತ್ ಫಿರ್ ನೀಚೆ ಗಿರ್ನಾಹೇ ಪುರಾಣ ಹೋತೆ ಹೋತೆ ಬಿಲ್ಕುಲ್ ಪುರಾಣೆ ಬನ್ ಜಾಂಗೇ ತುಮಾರಿ ಸ್ವಸ್ತಿಕಾ ಭಿ ಐಸಿ ಬನಾಯಿ ಹುಯಿ ಪರಮಾತ್ಮ ಬಂದಾಗ ಎಲ್ಲ ಆತ್ಮರನ್ನು ಏರುವ ಕಲೆಗೆ ಕರ್ಕೊಂಡು ಹೋಗ್ತಾರೆ ನಂತರ ಮತ್ತೆ ಹೊಸ ಚಕ್ರದಲ್ಲಿ ಆತ್ಮರು ಸತ್ಯಯುಗದಿಂದ ಬರ್ತಾರೆ ನಿಧಾನಕ್ಕೆ ಇಳಿತಾ ಇಳಿತಾ ಕಲಿಯುಗದ ಅಂತ್ಯಕ್ಕೆ ತಮೋ ಪ್ರಧಾನ ಆಗಿಬಿಡ್ತಾರೆ ಈ ಸ್ವಾಸ್ತಿಕ ಚಿಹ್ನೆಯು ಸಹ ಸೃಷ್ಟಿ ಚಕ್ರದ ಪ್ರತೀಕ ಆಗಿದೆ ಸತೋ ರಜೋ ತಮೋ ಮೇ ಆ ಜಾತೆ तुम जानते हो अभी बाप से सदा सुख का वर्षा पाने का पुरुषार्थ करते हैं बाबा कोई तकलीफ नहीं देते और ही दर बदर होने से बचाते पुरुषार्थ भी सहज है बाबा सुखद आस्थि को मकड़दा पुरुषार्थ माड़े ಈ ಪುರುಷಾರ್ಥನೂ ಬಹಳ ಸಹಜ ಆಗಿದೆ ಇದರಲ್ಲಿ ಬಾಬಾ ಮಕ್ಕಳಿಗೆ ಹೆಚ್ಚಿನ ಕಷ್ಟ ಕೊಡೋದಿಲ್ಲ ಅಲೆದಾಟದಿಂದ ರಕ್ಷಣೆ ಮಾಡ್ತಾರೆ ಶಾದಿ ಆದಿಮೆ ಮೇ ಖರ್ಚಾ ಖರ್ಚ ಹೋತಾಯ ಗರಿಬೋಕೋತೋ ಕರ್ಜಾ ಲೇಖರ್ ಭೀ ಶಾದಿ ಕರಾನಿ ಪಡ್ತಿ ಬಾಬಾ ಇನ್ ಕರ್ಜೆ ಆದಿ ಸೇ ಭೀ ಚುಡಾತೆ ನರ್ಕಮೆ ಗಿರ್ನೆ ಸೇ ಬಚಾತೆ ತೋ ಖರ್ಚ ಆದಿ ಸೇ ಭಿ ಬಚಾತೆ ಇಸಲಿಯೇ ಯಾ ಗರೀಬ್ ಬಹುತಾತೆ ಬಾಬಾ ಹೇಳ್ತಾರೆ ಮದುವೆಗಾಗಿ ಬಡವರು ಸಹ ಎಷ್ಟೊಂದು ಖರ್ಚು ಮಾಡ್ತಾರೆ ನರಕದಲ್ಲಿ ಬೀಳೋದಕ್ಕಾಗಿ ಅಷ್ಟೊಂದು ಖರ್ಚು ಮಾಡ್ತಾರೆ ಬಾಬಾ ತಿಳಿಸ್ತಾರೆ ಜ್ಞಾನ ಕೇಳ್ರಿ ಪವಿತ್ರತೆಯ ಮಹತ್ವ ತಿಳ್ಕೊಳ್ಳಿ ನಿಮ್ಮನ್ನ ಬಾಬಾ ಆ ಖರ್ಚಿನಿಂದ ಉಳಿಸ್ತಾರೆ ಬಚಾವ್ ಮಾಡ್ತಾರೆ ಆದ್ದರಿಂದ ಬಡ ಮಕ್ಕಳು ಈ ಜ್ಞಾನ ಮಾರ್ಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಕಿತನಿ ಅಚ್ಚಿ ಅಚ್ಚಿ ಕನ್ಯಾಯ ಆತೀ ಅಚಾನಕ್ ಕಾಮ್ ಕಾ ತೂಫಾನ್ ಆಯ ಸಗಾಯಿ ಕಿ ಶಾದಿ ಕರ್ಲಿ ಶಾದಿ ಕರ್ಕೆ ಫಿರ್ ಪಚ್ತಾತಿ ಹೇ ಬಡೀ ಭೂಲ್ ಹೋಗಿ ಬಡ ಕನ್ನೇರು ಬಹಳ ಜನ ಯಜ್ಞದಲ್ಲಿ ಇದ್ದರು ಬಾಬನ ಮನೆಗೆ ಬರ್ತಿದ್ರು ಒಳ್ಳೊಳ್ಳೆ ಕನ್ನೇರು ಬರ್ತಿದ್ರು ಆದರೆ ಆಕಸ್ಮಿಕವಾಗಿ ಕಾಮ ವಿಕಾರದ ಬಿರುಗಾಳಿ ಬಂದ್ಬಿಡ್ತು ನಿಶ್ಚಿತಾರ್ಥ ಮಾಡಿಕೊಂಡು ಮದುವೆ ಮಾಡಿಕೊಂಡು ಹೋಗಿಬಿಟ್ರು ನಂತರ ಪಶ್ಚಾತ್ತಾಪ ಪಟ್ಟರು ಇದು ನಾವು ತಪ್ಪು ಮಾಡಿದ್ದೇವೆ ಅಂಥೇಳಿ ಟೈಮ್ ಲಗ್ತಾ ಏನ ತೋ ಬಾಪ ಕಿತನೇ ಬಚಾನೇಕಿ ಕೋಶಿಶ್ ಕರ್ತೆ ಆದರೆ ಸಮಯ ಕಳೆದು ಹೋಗಿರ್ತದೆ ಅರ್ಥ ಆಗಲಿಕ್ಕೆ ಸಮಯ ಬೇಕಾಗ್ತದೆ ಬಾಬಾ ನೋಡಿದರೆ ಮಕ್ಕಳನ್ನು ರಕ್ಷಣೆ ಮಾಡೋದಕ್ಕಾಗಿ ಎಷ್ಟು ಪ್ರಯತ್ನ ಮಾಡ್ತಾರೆ ವಿಧ ವಿಧವಾಗಿ ಉಪಾಯಗಳನ್ನು ಹೇಳ್ತಾರೆ ಸಾವ್ಕಾರ ಆ ನಾಸಕೆ ವ ನ ಖು ವರ್ಸಾ ಪಾತೆ ನ ರಚನಾ ಸಚ್ಚಿ ಕಮಾಯಿ ಕರನೆ ಶ್ರೀಮಂತರಂತೋ ಜ್ಞಾನಕ್ಕೆ ಬರೋದಿಲ್ಲ ತಾವು ಭಗವಂತನ ಆಸ್ತಿಯನ್ನು ಪಡ್ಕೊಡೋದಿಲ್ಲ ಮಕ್ಕಳಿಗೂ ಕೊಡೋದಿಲ್ಲ ಗರಿಮೋ ಮೇ ಭಿ ಬಹುತೀ ರಸಮ ರಿವಾಜ್ ಹೋಕ ಕುಲ ಮರ್ಯಾದ ಮಾರ್ ಡಾಲತಿ ಹಡವರು ಸಹ ಲೋಕ ಕುಲಕ್ಕೆ ಹೆದರಿ ಮಕ್ಕಳನ್ನು ನರ್ಕದಲ್ಲಿ ತಳ್ಳಿಬಿಡ್ತಾರೆ ಮದುವೆ ಮಾಡುವ ಈ ಹೊಲಸು ರೀತಿ ಪದ್ಧತಿ ಎಲ್ಲರಲ್ಲಿಯೂ ಇದೆ ಅಂತ ಹೇಳ್ತಾರೆ ಬಾಪ ಕೊಯ ಬಚ್ಚೆ ಬಚ್ಚ ನಡತೆ ತೋ ದೋ ಜೆ ಚೆ ಬಾಪ ದೋ ಜೆ ನಿಕೆ ಆಯ್ ಕೊ ನಿಕಲ್ ಜಾನವರ್ತೋ ನ ಜೋ ನಾಕಮೆ ರಸಿ ಡಾಲ್ ಬಚಾಯ್ ಸಂಜಾತೆರತೆ ಬಾಬಾ ಹೇಳ್ತಾರೆ ತಿಳಿಸುವ ಕರ್ತವ್ಯ ನನ್ನದು ಆದರೆ ಉಳಿಸುವ ಕರ್ತವ್ಯ ತಂದೆ ತಾಯಿದು ಆದರೆ ಮಕ್ಕಳು ಕೇಳೋದಿಲ್ಲ ಮತ್ತೆ ನರ್ಕದಲ್ಲಿ ಬಿದ್ದು ಹೋಗ್ತಾರೆ ಅವರಂತೂ ಪ್ರಾಣಿಗಳಲ್ಲ ಮೂಗ್ದಾರ ಹಾಕಿ ಅವರನ್ನು ಪವಿತ್ರತೆಯ ಮಾರ್ಗದಲ್ಲಿ ನಡೆಸಬೇಕು ನರ್ಕದ ಮಾರ್ಗದಿಂದ ಈಚೆ ತರಬೇಕು ಅಂದರೆ ಅವರೇನು ಪ್ರಾಣಿಗಳಲ್ಲ ಯಾರಿಗೆ ನರ್ಕದಲ್ಲಿ ಬೀಳುವ ಆಶೆ ಇದೆಯೋ ಅವರು ನರ್ಕದಲ್ಲಿನೇ ಬೀಳ್ತಾರೆ ಸರಿಯಾಗಿ ಅಭ್ಯಾಸ ಮಾಡೋದಿಲ್ಲ ಅಂದರೆ ನರ್ಕಕ್ಕೆ ಹೋಗ್ತಾರೆ ಬಾಪ ಬಚ್ಚೊಂಕಾರ ರಚಿತಾ ಹೊಣೆ ಕಾರಣ್ ಸಂಜಾತೆ ಬಚ್ಚೆ ತುಮ್ ಸಚ್ಚಿ ಕಮಾಯಿ ಕರು ಬಚ್ಚೊಂ ಕೋ ಭೀ ಕರಾವ್ ತೋ ಭೀ ಕಿತ್ನಿ ಕಿಟ್ಪಿಟ್ ಹೋತಿ ಲೌಕಿಕದ ತಂದೆನೋ ಮಕ್ಕಳ ರಚಯಿತ ಆಗಿರ್ತಾರೆ ಮಕ್ಕಳಿಗೆ ಹೇಳ್ತಾರೆ ನೋಡಿ ನೀವು ಆತ್ಮಿಕ ಸಂಪಾದನೆ ಮಾಡ್ಕೊಳ್ಳಿ ಅಂತ ತಾವು ಮಾಡ್ತಾರೆ ಮಕ್ಕಳಿಗೂ ತಿಳಿಸ್ತಾರೆ ಆದರೆ ಮಕ್ಕಳು ಕೇಳದೇ ಹೋದಾಗ ಅಲ್ಲಿ ಕಿರಿಕಿರಿ ನಡೀತದೆ ಸ್ತ್ರೀಯಾಯೆ ಪತಿನ ಆಯೆ ಪತಿಯಾಯೆ ತೋ ಬಚ್ಚ ನಾಯೆ ಇಸಲಿಯೇ ಕಿಟ್ ಪಿಟ್ ಹೋತೀಯ ಒಂದು ಮನೆಯಲ್ಲಿ ಹೆಂಡತಿ ಜ್ಞಾನಕ್ಕೆ ಬರ್ತಾಳೆ ಗಂಡ ಬರೋದಿಲ್ಲ ಗಂಡ ಬರ್ತಾನೆ ಮಕ್ಕಳು ಬರೋದಿಲ್ಲ ಅಂದರೆ ಆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ನಡೀತದೆ ಮೂಲಭಾತಹೇ ಪವಿತ್ರತಾಕಿ इलिया मूल विषय आगे गई पवित्रत बच्चे लिखते हैं बाबा क्रोध आ गया तो समझाया जाता है तुम बच्चों पर क्रोध क्यों करते हो कृष्ण के लिए दिखाते हैं जशोदा हाथ बांध उखरी से बांध देती थी परंतु ऐसी बात है नहीं मक्ड़ों ಬಾಬೋರಿಗೆ ಬರೀತಾರೆ ಬಾಬಾ ನಮ್ಮ ಲೌಕಿಕದ ಮಕ್ಕಳ ಮೇಲೆ ನಮಗೆ ಕ್ರೋಧ ಬರ್ತದೆ ಏನು ಮಾಡಬೇಕು ಬಾಬಾ ಹೇಳ್ತಾರೆ ಕ್ರೋಧ ಬಂದಾಗ ನೀವು ಹೊಡಿಬಾರ್ದು ಹೇಗೆ ಕೃಷ್ಣನಿಗೆ ಯಶೋಧ ತಾಯಿ ಒಳ್ಕಲ್ಲಿಗೆ ಕಟ್ಟಿ ಹಾಕಿದ್ದಳು ಹಾಗೆ ನೀವು ಸಹ ಕಟ್ಟಿ ಹಾಕ್ಬೌದು ಒಂದೊತ್ತು ಊಟ ಕೊಡದೆ ಶಿಕ್ಷೆ ಕೊಡಬಹುದು ಆದರೆ ಹಿಂಸೆ ಮಾಡಬಾರದು ವಾಹೋ ಮರ್ಯಾದ ಪುರುಷೋ ತಂಬಡೆ ರಮಣೀಕ್ ಬಚ್ಚೆ ಹೋತೆ ಕೃಷ್ಣನ ಕಥೆಯಲ್ಲಿ ಏನು ಬರೆದಿದ್ದಾರಲ್ಲ ಅದು ಸಂಗಮ ಯುಗದ ನಿಮ್ಮ ಕಥೆಯಾಗಿದೆ ಸತ್ಯಯುಗದ ಕೃಷ್ಣ ಆ ರೀತಿಯಲ್ಲಿ ತುಂಟಾಟ ಮಾಡೋದಿಲ್ಲ ಸತ್ಯಯುಗದ ಕೃಷ್ಣನ ತಾಯಿ ಅವನನ್ನು ಕಟ್ಟಿನೂ ಹಾಕೋದಿಲ್ಲ ಸತ್ಯಯುಗದ ಮಕ್ಕಳು ಮರ್ಯಾದ ಪುರುಷೋತ್ತಮ್ ರಮಣೀಕ ಮಕ್ಕಳಾಗಿರ್ತಾರೆ ಯಾ ಭಿ ಕೋಯಿ ಕೋಯಿ ಬಚ್ಚೆ ಬಡ ಅಚ್ಚೆ ಹೋತೆ ಬಾತಕರನೆ ಕಿ ಭೀ ಬಹುತೀ ಯಹ್ ತೋ ಢೇರ್ ಬಚ್ಚೆ ಬಾಬಾ ಹೇಳ್ತಾರೆ ಇಲ್ಲಿಯೂ ಸಹ ಕೆಲವು ಮಕ್ಕಳು ಬಹಳ ಒಳ್ಳೆಯ ಸಂಸ್ಕಾರದವರು ಇರ್ತಾರೆ ಮಾತಾಡುವ ಬುದ್ಧಿನೂ ಇರ್ತದೆ ಅವರಲ್ಲಿ ಬಹಳ ಒಳ್ಳೆಯ ರೀತಿಯಿಂದ ಮಾತಾಡ್ತಾರೆ ಆದರೆ ಬಾಬನ ಮಕ್ಕಳಲ್ಲಿ ಕೆಲವರು ಶ್ರೀಮತದಂತೆ ನಡೀತಿಲ್ಲ ಕಾಯ್ದೆ ಪರ್ ಚಲತೆ ನೈ ಕಾಯ್ದೆ ಭೀತೋಹೇನ ಮಿಲಿಟ್ರಿ ಮೇ ಕಾಮ್ ಕರ್ನೆ ವಾಲೆ ಪೂಜತೆ ಖಾನಾ ಪಡ್ತಾ ಹೇ ಬಾಬಾ ಕ್ಯಾ ಕರೆ ಅಂತೂ ಈಶ್ವರಿಯ ನಿಯಮಗಳ ಅನುಸಾರವಾಗಿ ನಡಿಬೇಕು ಅಂಥ ಸಂದರ್ಭದಲ್ಲಿ ಸೇನೆಯಲ್ಲಿ ಕೆಲಸ ಮಾಡುವಂಥ ಬಾಬೋರ್ ಮಕ್ಕಳು ಬಾಬೋರ್ಗೆ ಕೇಳ್ತಾರೆ ಮಕ್ಕಳೇ ನಾವು ಅಲ್ಲಿ ಊಟ ಮಾಡ ಮಕ್ಕಳು ಕೇಳ್ತಾರೆ ಬಾಬಾ ನಾವು ಅಲ್ಲಿ ಊಟ ಮಾಡಬೇಕಾಗ್ತದೆ ಏನು ಮಾಡೋದು ಬೇರೆಯವರು ಮಾಡಿದ ಅಡುಗೆಯನ್ನು ಊಟ ಮಾಡಬೇಕಾಗ್ತದೆ ಬಾಬಾ ಕಹತೆ ಕೋಶಿಶ್ ಕರೋ ಶುದ್ಧ ಚೀಜ ಖಾನೇಕಿ ಆಗ ಬಾಬಾ ಏನು ಹೇಳ್ತಾರೆ ಬಲೆ ನೀವು ಅಲ್ಲಿ ಊಟ ಮಾಡಿರಿ ಆದರೆ ಶುದ್ಧ ಆಹಾರವನ್ನು ಸೇವಿಸಲು ಪ್ರಯತ್ನ ಮಾಡಿ ಮಾಂಸಾಹಾರ ತಗೋಬೇಡಿ ಲಾಚಾರಿ ಹಾಲತ್ತಮೆ ದೃಷ್ಟಿ ದೇಖರ್ ಖಾ ಕ್ಯಾ ಕರೆಂಗೆ ಡಬಲ್ ರೋಟಿ ತೋ ಮಿಲ್ಸಕ್ತಿ ಬಾಬಾ ಹೇಳ್ತಾರೆ ಅಸಹಾಯಕ ಸ್ಥಿತಿಯಲ್ಲಿ ನೀವು ಬ್ರೆಡ್ಡು ಚಪಾತಿ ಬೆಣ್ಣೆ ಜೇನುತುಪ್ಪ ಹಾಕ್ಕೊಂಡು ತಿನ್ಬೌದು ದೃಷ್ಟಿ ಕೊಟ್ಟು ಆಹಾರವನ್ನು ಶುದ್ಧಿ ಮಾಡಿ ಸ್ವೀಕಾರ ಮಾಡಬಹುದು ಯಾಕೆಂದರೆ ಬ್ರೆಡ್ ಅಂತೋ ಎಲ್ಲ ಕಡೆಗೂ ಸಿಗ್ತದೆ ಶಹದ್ ಮಕ್ಕನ್ ಆಲೂ ಲೇಸಕ್ತೇಹು ಅಲ್ಲಿ ನೀವು ಜೈನ್ ತುಪ್ಪ ತೊಗೋಬೋದು ಬೆಣ್ಣೆ ತಗೋಬಹುದು ಆಲೂಗಡ್ಡೆ ಬೇಯಿಸಿ ತಿನ್ಬೌದು ಜಿಸ್ ಚೀಜಕ್ಕೆ ಆದತ್ ಪಡ್ಗೈ ತೋಫಿರ್ ಚೆಲ್ತಾರೆ ಹೇಗೆ ಒಮ್ಮೆ ನಿಮಗೆ ಅಂಥ ಒಂದು ಸಾತ್ವಿಕ ಶುದ್ಧ ಆಹಾರ ಸೇವನೆ ಮಾಡುವಂತಹ ಅಭ್ಯಾಸ ಆಗಿಬಿಡ್ತು ಅಂದರೆ ನಿಮಗೇನು ಕಷ್ಟ ಆಗೋದಿಲ್ಲ ಹರ್ ಹರ್ಬಾತಮೇ ಪೂಚನಾ ಪಡೆ ಬಾಬಾ ಬಹು ಸಹಜ ಕರ್ದೈತೆ ಸಬ್ಸೆ ಅಚ್ಚಾ ಹೇ ಪವಿತ್ರ ಬನನ ಆದರೆ ಪ್ರತಿಯೊಂದು ವಿಷಯದಲ್ಲಿ ಬಾಬೋರಿಗೆ ನಿಮ್ಮ ಸಲಹೆಯನ್ನು ಕೇಳ್ರಿ ಬಾಬಾ ಅಂತೂ ಬಹಳ ಸಹಜ ಮಾಡಿ ನಿಮಗೆ ತಿಳಿಸ್ತಾರೆ ಎಲ್ಲಕ್ಕಿಂತಲೂ ಮುಖ್ಯ ವಿಷಯ ಆಗಿದೆ पवित्रत विषय पवित्र आगे इरी कोई बच्चे ऐसे होते हैं जो घर को ही उड़ा देते बाप की मिलकियत को उड़ाए नाम बदनाम कर देते लौकिक दल के लौ मकड़ू तेम आस्तिया हालमारे तुम बच्चों की बुद्धि में है कि हमारे सुख के दिन आ रहे ಯಹಾ ಬಿ ನಂಬರ್ ವಾರ್ ಪುರುಷಾರ್ಥಕರ್ ಬಚ್ಚೆ ಪದಪಾಯಿಂಗೆ ಹೇಗೆ ಲೌಕಿಕದಲ್ಲಿ ಕೆಲವರು ಕುಪುತ್ರರು ಕೆಲವರು ಸುಪುತ್ರರಿರ್ತಾರೆ ಹಾಗೆ ಇಲ್ಲಿಯೂ ಸಹ ಬಾಬೋರ್ ಮಕ್ಕಳಲ್ಲಿ ಕೆಲವರು ಉನ್ನತ ಪುರುಷಾರ್ಥ ಮಾಡಿ ಉನ್ನತ ಪದವಿಗೆ ಅರ್ಹರಾಗ್ತಾರೆ ಕೆಲವರು ಆಗೋದಿಲ್ಲ ಮಮ್ಮ ಬಾಬಾ ತಕ್ತ ನಶೀನ್ ಹೋತೆ ज्ञान ज्ञानेश्वरी सो फिर राज राजेश्वरी बनेंगे तुमको भी ईश्वर ज्ञान देते तो तुम भी यह ज्ञान उठाए फिर आप समान बनाएंगे तो राज राजेश्वरी बनेंगे निम्मा मम्मा बाबा सिंहासन अधिकारी आगता ज्ञान ज्ञानेश्वरी सो राजराजेश्वरी मेले ನೀವು ಸಹ ಆ ಜ್ಞಾನವನ್ನ ಧಾರಣೆ ಮಾಡ್ಕೊಂಡೆ ಅನೇಕರನ್ನ ತಮ್ಮ ಸಮಾನ ಮಾಡಿ ಭವಿಷ್ಯದಲ್ಲಿ ರಾಜರಾಜೇಶ್ವರಿ ಆಗಬೇಕು ಮಾಬಾಪ್ ಕೋ ಫಾಲೋ کرنا چاہیے ಮಾತಪಿತರನ್ನ ನೀವು ಅನುಕರಣೆ ಮಾಡಬೇಕು इसमें अंधश्रद्धा की कोई बात नहीं सन्यासियों के फॉलोवर्स बनते हैं परंतु फॉलो तो करते नहीं जिसको सन्यास धर्म में जाना है वह घर में ठहरेंगे नहीं उनसे सन्यासी बनने का पुरुषार्थ जरूर होगा संन्यासी हम शिष्यर युया सन्यासी यारो इबू धर्म संस धर्मदित ಅವರು ತಮ್ಮ ಗುರುಗಳಂತೆ ಸನ್ಯಾಸಿಯಾಗ್ತಾರೆ ಸನ್ಯಾಸಿಗಳು ದೇಹ ಬಿಟ್ಟು ಹೋದ ನಂತರನೂ ಮತ್ತೊಂದು ಜನ್ಮದಲ್ಲಿ ಸನ್ಯಾಸಿಯಾಗುವ ಪುರುಷಾರ್ಥನೆ ಮಾಡ್ತಾರೆ ಯಾಕೆಂದರೆ ಅವರಲ್ಲಿ ಆ ಸಂಸ್ಕಾರಗಳು ಇರ್ತವೆ ಅಂತ ಬಾಬಾ ಹೇಳ್ತಿದ್ದಾರೆ ಡ್ರಾಮಾ ಮೇ ಭಕ್ತಿ ಮಾರ್ಗ ಬಿ ಶುರು ಹೋನಾಯಿ ಸಬ್ಸೆ ಪಹಲೆ ಶ್ರೀಕೃಷ್ಣಕ್ಕೂ ದೇಖು ಚೌರಾಸಿ ಜನ್ಮ ಲೇನೆ ಹೇ ಜರು ಅಬ್ಬ ಅಂತಿಮ ಜನ್ಮ ಮೇ ಹಂಗೇ ತೋರ್ ಶುರು ಮೇ ಆಗಿ ಲಕ್ಷ್ಮೀ ನಾರಾಯಣ್ ನಂಬರ್ ಒನ್ ಸೋ ಫಿರ್ ಲಾಸ್ಟ್ ಮೇ ನಂಬರ್ ಒನ್ ಫಿರ್ ನಂಬರ್ ಒನ್ ಮೇ ಆಗಿ ಲಕ್ಷ್ಮೀ ನಾರಾಯಣರು ಸತ್ಯತ್ರೇತಾಯುಗದಲ್ಲೂ ನಂಬರ್ ಒನ್ ಕೊನೆಗೂ ಮತ್ತೆ ಸಂಗಮ ಬಂದು ನಂಬರ್ ಒನ್ ಆಗುವ ಪುರುಷಾರ್ಥ ಮಾಡ್ತಾರೆ ಉಂಕೋ ಜಗನ್ನಾಥ ಕಿಸ್ ಬನಾಯ ಕಬ್ ವರ್ಷಾ ಮಿಲ ತುಮ ಬಚ್ಚೆ ಜಾನತೆ ಹೋ ಸಂಗಮರ ಉಕೋ ಯ ವರ್ಷ ಮಿಲೇ ಸಾರಿ ರಾಜಧಾನಿ ಸ್ಥಾಪನ್ ಹೋತಿ ನಾರಾಯಣನಿಗೆ ಜಗತ್ತಿಗೆ ನಾಥನನ್ನಾಗಿ ಮಾಡಿದವರು ಯಾರು ಪರಮಾತ್ಮ ಸಂಗಮ ಯುಗದಲ್ಲಿ ಬಂದು ನಾರಾಯಣನ ಆತ್ಮಕ್ಕೆ ಆ ಆಸ್ತಿಯನ್ನು ಕೊಡ್ತಾನೆ ಪರಮಾತ್ಮನಿಂದ ನಾರಾಯಣನಿಗೆ ಆ ಪದವಿ ಸಿಕ್ಕಿರ್ತದೆ ಜೊತೆಗೆ ದೇವತೆಗಳ ರಾಜಧಾನಿಯು ಸ್ಥಾಪನೆ ಆಗ್ತದೆ ಬ್ರಾಹ್ಮಣೋನೇ ಸೌರಾಸಿ ಜನಂ ಜೋ ಅಭಿ ಪಾಟ್ ಯ ಬಡಿ ಸಮಜನೆ ಕೀ ಬಾತೆ ಸಂಗಮ ಯುಗದಲ್ಲಿ ಬ್ರಹ್ಮ ತಂದೆಯ ಜೊತೆಗೆ ನೀವು ಬ್ರಾಹ್ಮಣರು ಸಹ ಪುರುಷಾರ್ಥ ಮಾಡ್ತೀರಿ ನಾರಾಯಣನ ಜೊತೆಗೆ ಎಂಬತ್ನಾಲ್ಕು ಜನ್ಮಗಳಲ್ಲಿ ಬಂದು ಪಾತ್ರ ಮಾಡ್ತೀರಿ ಇವೆಲ್ಲ ತಿಳ್ಕೊಳ್ಳುವಂತಹ ಮಾತುಗಳಾಗಿವೆ ಪರಂತೂ ಕೋಯಿ ಕ್ಯಾ ಧಾರಣಾ ಕರ್ತೆ ಕೋಯಿ ಕ್ಯಾ ಇಸ್ಮೇಹೆ ಪುರುಷಾರ್ಥ ಕೀ ಬಾತ್ ಆದರೆ ಎಲ್ಲರಲ್ಲಿಯೂ ಒಂದೇ ಸಮಾನವಾಗಿ ಧಾರಣೆ ಆಗೋದಿಲ್ಲ ಇದರಲ್ಲಿ ಪುರುಷಾರ್ಥದ ವಿಚಾರ ಇದೆ ಬಾ ಪ್ರಜಾಪಿತ ಬ್ರಹ್ಮಕ್ಕೆ ಮುಖದ್ವಾರ ಸನ್ಮುಖ ತೇಹೇ ಮೈ ಹೂ ಮುಜೇ ಯಾದ್ ಕರು ತೋ ಯೋಗ ಸೆ ತುಮಾರೇ ವಿಕರ್ಮ ವಿನಾಶೋ ಬಾಬಾ ಹೇಳ್ತಾರೆ ನಾನು ಬಂದಿದ್ದೀನಿ ನನ್ನನ್ನು ನೆನಪು ಮಾಡ್ರಿ ಈ ಯೋಗದಿಂದಲೇ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ आत्मा कहती हाँ बाबा मैं इन कानों द्वारा सुनता हूँ शरीर बिगर आप राजयोग कैसे सिखलाएंगे शिव जयंती भी है जरूर मैं आता हूँ परंतु कोई को पता नहीं पड़ता नहींती रे बाबा ना ही देहदान कड़तीवी नी ब्रह्मारवर देह दल बंदो। ರಾಜಯೋಗ ಕಲಿಸ್ತೀರಿ ಜ್ಞಾನ ಹೇಳ್ತೀರಿ ಅದಕ್ಕಾಗಿಯೇ ಶಿವರಾತ್ರಿಯ ಹಬ್ಬ ಇದೆ ಆದರೆ ತಂದೆ ಬರುವುದು ಯಾರಿಗೂ ಗೊತ್ತಾಗೋದಿಲ್ಲ ಬಾಪ್ ಸಮೇ ಮೈ ಕಲ್ಪ ಕಲ್ಪ ಬ್ರಹ್ಮಾಕೆ ತನ್ಮೇಹಿ ಆತಂ ಜಿಸ್ನೆ ಚೌರಾಸಿ ಜನ್ಮ ಲಿಯೇ ಇಸ್ಮೆ ಬದಲಿ ಹೋ ನಕೆ ಈ ಬನಾ ಬನಾಯ ಡ್ರಾಮಾ ಕಲ್ಪಕಲ್ಪಕ್ಕೂ ನಾನು ಈ ಬ್ರಹ್ಮಾರವರ ದೇಹದಲ್ಲಿನೇ ಬರ್ತೀನಿ ಯಾರು ಸಂಪೂರ್ಣ ಎಂಬತ್ನಾಲ್ಕು ಜನ್ಮ ಪಡ್ಕೊಂಡಿರ್ತಾರೆ ಅವರಲ್ಲಿನೇ ನಾನು ಬರುವುದು ಇದರಲ್ಲಿ ಅದ್ಲಿ ಬದ್ಲಿ ಆಗೋದಿಲ್ಲ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಪ್ರಜಾಪಿತಾ ತೋ ಬ್ರಹ್ಮ ಕೋಹಿ ಕಹಿಂಗೆ ವಿಷ್ಣುವಾ ಶಂಕರ ಕೋ ನಹಿ ಕಹಿ ಪ್ರಜಾಮಾನ ಮನುಷ್ಯ ಕಹತೆ ಹೇ ಮನುಷ್ಯ ಕೋ ದೇವತಾ ಬನತಾ ಹ್ಞೂ ಬ್ರಹ್ಮಾ ವಿಷ್ಣು ಶಂಕರರ ಗಾಯನ ಇದೆ ಆದರೆ ಬ್ರಹ್ಮನಿಗೆ ಮಾತ್ರ ಪ್ರಜಾಪಿತ ಅಂತ ಹೇಳಲಾಗ್ತದೆ ಪ್ರಜೆಗಳು ಅಂದರೆ ಮನುಷ್ಯರು ಸಂಗಮ ಯುಗದಲ್ಲಿ ಪ್ರಜೆಗಳಿಗೆ ತಂದೆ ಆಗೋನು ಬ್ರಹ್ಮಾ ಬಾಬಾ ಈ ಪ್ರಜೆಗಳೇ ನಾಳೆ ದೇವತೆಗಳು ಆಗ್ತಾರೆ ರಚನಾಹಿ ಕರ್ತೆ ಬಾಬಾ ಪೂಜತೆ ಬಚ್ಚೆ ಅಭಿ ಸ್ವರ್ಗಮೇ ಚಲೇಗೆ ವಾರಿ ಜಾಯಂಗೇ ಮೈ ಆಯಾ ಮುಜೆ ಯಾದ್ಕರೋ ರಚನೆ ಮಾಡೋದಂದರೆ ಹೊಸದಾಗಿ ಸೃಷ್ಟಿಯನ್ನು ಕ್ರಿಯೇಟ್ ಮಾಡೋದಿಲ್ಲ ಹಳೇದನ್ನು ಹೊಸದರಲ್ಲಿ ಪರಿವರ್ತನೆ ಮಾಡ್ತಾರೆ ನರ್ಕವನ್ನು ಸ್ವರ್ಗ ಮಾಡ್ತಾರೆ ಬಾಬಾ ಕೇಳ್ತಿದ್ದಾರೆ ಆ ಸ್ವರ್ಗದಲ್ಲಿ ನೀವು ಬರ್ತೀರಾ ಬರೋದಾದರೆ ಸಂಗಮ ಯುಗದಲ್ಲಿ ನನಗೆ ಅರ್ಪಣೆ ಆಗಬೇಕು ಅರ್ಪಣೆ ಆಗ್ತೀರಾ ನಾನು ಬಂದಿದ್ದೀನಿ ನನ್ನನ್ನು ನೀವು ನೆನಪು ಮಾಡಬೇಕು ದೇಹಧಾರಿ ಓಂಕಿ ಯಾದ ಕಮ್ ಕರ್ತೇಜಾವ್ ನನ್ನೊಬ್ಬನನ್ನೇ ನೀವು ನೆನಪು ಮಾಡ್ತಾ ಹೋಗ್ರಿ ದೇಹಧಾರಿಗಳ ನೆನಪನ್ನು ಕಡಿಮೆ ಮಾಡ್ರಿ ಹಾ ತುಮ್ ಕರ್ಮಯೋಗಿ ಹೋ ದಿನ ಮೇ ಭಲ್ ಸಬ್ ಕುಚ್ ಕರು ಪರಂತು ಸಾಥ್ ಸಾಥ್ ಐಸಿ ರಹೋ ಜೋ ಅಂತ್ಯಮೇ ಭಿ ಮೇರಿ ಯಾದ್ರೆ ಬಾಬಾ ಹೇಳ್ತಾರೆ ಹಗಲಿನಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ರಿ ಆದರೆ ನನ್ನನ್ನು ನೆನಪೂ ಮಾಡ್ತಾಯಿರಿ ಆಗ ಮಾತ್ರ ಕೊನೆ ಸಮಯದಲ್ಲಿ ದೇಹ ಬಿಡುವಾಗ ನಿಮಗೆ ನನ್ನ ನೆನಪು ಬರುವುದು ನಹಿ ತೋ ಜೆ ಸಾಥ್ ಲಗನ್ ಹೋಗಿ ವಹ ಲೇನಾ ಪಡೆಗ ಗೃಹಸ್ಥ ವ್ಯವಹಾರ ಮೇತ್ತೆ ಭೀ ಬಾಪಕೋ ಯಾದ ಕರನೆ ಮೆಹನತ್ ಲಗ್ತಿ ಬಾಪ್ ಕಹತೆ ರಾತ ಕೋ ಜಾಗೋ ನೀವು ನನ್ನನ್ನು ನೆನಪು ಮಾಡದೆ ಹೋದರೆ ಕೊನೆ ಸಮಯದಲ್ಲೂ ನೀವು ಯಾರನ್ನ ನೆನಪು ಮಾಡ್ತೀರಿ ಅಲ್ಲಿಯೇ ಹೋಗಿ ಹುಟ್ಟಬೇಕಾಗ್ತದೆ ಅಲ್ಲಿಯೇ ನೀವು ಪುನರ್ಜನ್ಮ ತಗೋಬೇಕಾಗ್ತದೆ ಆದ್ದರಿಂದ ಗೃಹಸ್ಥ ವ್ಯವಹಾರದಲ್ಲಿ ಇರುವಂಥ ಮಕ್ಕಳು ನೆನಪಿನ ಅಭ್ಯಾಸ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಪರಿಶ್ರಮ ಇದೆ ಆದರೂ ಪರವಾಗಿಲ್ಲ ರಾತ್ರಿ ನಿದ್ದೆ ಬಿಟ್ಟಾದರೂ ಬಾಬವ್ರನ್ನ ನೆನಪು ಮಾಡಿ ತುಮಾರಿ ತಬಿಯತ್ ಖರಾಬ್ಿ ಯೋಗ ಸೇತೋ ಅವ್ರಿ ಬಲ್ ಮಿಲೆಗ ರಾತ್ರಿ ಎಚ್ಚರ ಇದ್ದು ನೀವು ನೆನಪು ಮಾಡಿದರೆ ನಿಮ್ಮ ಆರೋಗ್ಯ ಏನೂ ಕೆಡೋದಿಲ್ಲ ಯೋಗ ಮಾಡೋದ್ರಿಂದ ಇನ್ನೂ ನಿಮಗೆ ಬಲ ಸಿಗುವುದು ಸದರ್ಶನ್ ಚಕ್ರಧಾರಿ ಬಂದು ಚಕ್ರ ಫಿರಾವು ನಿದ್ದೆ ಬಂದರೆ ಸದರ್ಶನ ಚಕ್ರಧಾರಿಯಾಗಿ ಚಕ್ರ ಸುತ್ತಿಸ್ತಾ ಹೋಗ್ರಿ ಹೇ ನೀಂದಕೋ ಜೀತನೆ ವಾಲೆ ಲಾಡಲೆ ಬಚ್ಚೆ ಜಿಸ್ಕಾ ರಥ ಲಿಯಾ ಹೇ ಉನ್ಕೋ ಭೀ ಕಹತೆ ಹೇ ನಿದ್ದೆಯನ್ನು ಗೆಲ್ಲುವಂಥ ಮಕ್ಕಳೇ ಪ್ರೀತಿಯ ಮಕ್ಕಳೇ ಎಚ್ಚರವಾಗಿ ಇದ್ದು ನನ್ನನ್ನು ನೆನಪು ಮಾಡಿರಿ ಈ ಮಾತನ್ನು ನಾನು ಬ್ರಹ್ಮ ಬಾಬೋರ್ಗೂ ಹೇಳ್ತೀನಿ ಯಾರ ರಥದಲ್ಲಿ ನಾನು ಬರ್ತೀನಿ ಅವರಿಗೂ ಸಹ ಈ ಮಾತನ್ನು ಹೇಳ್ತೀನಿ तुम जानते हो राजा राजेश्वर भी यह बनते हैं तो नींद को जीतना है। ब्रह्मा बाबा ने भविष्यदा नंबर वन राजा राजेश्वर आक्तारेंद्र मेले अवरो इल्ली निद्रा जीता आगले बेको निदेन नागलले बेको दिन में तो सर्विस करनी है बाकी कमाई रात को ही करनी है। ಹಗಲು ಹೊತ್ತಿನಲ್ಲಿ ದುಡಿಮೆ ಮಾಡ್ಕೊಳ್ರಿ ಗೃಹಸ್ಥ ವ್ಯವಹಾರದಲ್ಲಿ ಇದ್ದವರು ದುಡಿಮೆ ಮಾಡಿಕೊಳ್ರಿ ರಾತ್ರಿಯ ಸಮಯದಲ್ಲಿ ಯೋಗ ಮಾಡ್ರಿ ಭಕ್ತ ಲೋಗಬೀ ಸಬಹ ಉಂಟತೆ ಗುರುಲೋಗಕೋ ಕಹತೆ ಮಾಲಾಫೇರ್ ಧಂಧೆ ಮೇಲೀ ಫೇರ್ ಸಕೆಂಗೇ ಕೊ ಅಂದರ ಪೋಕೆಟ್ ಮಾಲಾಫೇ ತೋ ಸವೇರೆ ಉಟ್ಟ ಯಾ ವಿಚಾರ ಸಾಗರ ಮಂಥನ್ ಭೀ ಕರ್ನಾ ಚಾ ಯಾದಸೆ ವಿಕರ್ಮ ವಿನಾಶೋಂಗೆ ಎವರ್ ಹೆಲ್ದಿ ಬನ್ನ ಹೇ ತೋ ಎವರ್ ಯಾದ ಕರ್ನಾಹೇ ತಬ್ ಅಂತ ಮತಿ ಸೋ ಗತಿ ಹೋಜಿ ಭಕ್ತರು ಸಹ ಬೆಳಗ್ಗೆ ಬೆಳಗ್ಗೆ ಎದ್ದು ಭಕ್ತಿ ಮಾಡ್ತಾರೆ ಜಪ ಮಾಡ್ತಾರೆ ಉದ್ಯೋಗ ವ್ಯಾಪಾರದಲ್ಲಿ ಇರುವಾಗ ಜಪ ಮಾಡಲಿಕ್ಕಾಗೋದಿಲ್ಲ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಎದ್ದು ಜಪ ಮಾಡ್ತಾರೆ ಕೆಲವರು ಜೇಬಿನಲ್ಲಿ ಮಾಲೆಯನ್ನು ಹಿಡ್ಕೊಂಡಿರ್ತಾರೆ ಸಮಯ ಸಿಕ್ಕಾಗೆಲ್ಲ ಜಪ ಮಾಡ್ತಾರೆ ಹಾಗೆ ಬಾಬಾ ಹೇಳ್ತಾರೆ ನೀವು ಮಕ್ಕಳು ಸಹ ಬೆಳಗ್ಗೆ ಬೆಳಗ್ಗೆ ಎದ್ದು ಬಾಬವ್ರನ್ನ ನೆನಪು ಮಾಡಿರಿ ವಿಚಾರ ಸಾಗರ ಮಂಥನ ಮಾಡಿರಿ ಆತ್ಮ ನೀವು ನಿರೋಗಿ ಆಗಬೇಕಾದ್ರೆ ನಿರಂತರ ನೆನಪು ಮಾಡಬೇಕು ಆಗ ಮಾತ್ರ ಅಂತಮತಿ ಸೋ ಒಳ್ಳೆ ಗತಿ ಆಗುವುದು बाकी ಜೋ ಪಡಾ ہوا ہے اسے بھول جانا ہے ಆತ್ಮ سمجھ ಬಾಪ್ کو یاد کرنا ہے ಆತ್ಮ ಹಿ શરીર dvara काम कराती है येनेल्ला भक्ति मार्गದಲೇ ಓದಿದಿರಿ ಅದನ್ನ ಮರೆರಿ ಆತ್ಮನೇ ನೀವು ದೇಹದ ಮೂಲಕ ಕರ್ಮ ಮಾಡ್ತಾ ಇದೀರಿ ಮಾಡಿಸ್ತಾ ಇದೆ ಕರನ್ ಕರಾವನ್ ಹಾರ್ ಆತ್ಮ ಹೇ ಪರಂಪಿತ ಪರಮಾತ್ಮ ಭಿ ಆಕರ್ ಇನ್ನ ದ್ವಾರ ಕರ್ಮ ಕರ್ತೇ ಆತ್ಮ ಭಿ ಕರ್ತಿ ಅವ್ರ ಕರಾತಿ ಹೇಗೆ ಪರಮಾತ್ಮ ಬ್ರಹ್ಮಾರವರ ದೇಹದ ಮೂಲಕ ಕರ್ಮ ಮಾಡಿಸ್ತಾರೆ ಹಾಗೆ ನೀವಾತ್ಮನು ನಿಮ್ಮ ದೇಹದ ಮೂಲಕ ಕರ್ಮ ಮಾಡ್ತೀರಿ ಮತ್ತು ಮಾಡಿಸ್ತೀರಿ ಯಾ ಸಬ್ ಪಾಯಿಂಟ್ಸ್ ಅಚ್ಚಿ ರೀತಿ ಧಾರಣ ಕರೆ ತಬ್ ಲಾಯಕ್ ಬನಿ ಈ ಎಲ್ಲ ವಿಷಯಗಳನ್ನು ಸರಿಯಾಗಿ ಧಾರಣೆ ಮಾಡಿಕೊಂಡಾಗ ನೀವು ಲಾಯಕ ಫಿರ್ ಜೊ ಕೋ ದೂಸರೊಕೋ ಹೇ ಬಾಬಾ ಉೇ ಲಾಯಕ್ ಸಮಜ್ತೆ ಯಾರು ತಾವು ಜ್ಞಾನ ಕೇಳಿ ಬೇರೆಯವರಿಗೂ ಜ್ಞಾನ ತಿಳಿಸ್ತಾರೆ ಅಂಥ ಮಕ್ಕಳಿಗೆ ಬಾಬಾ ಲಾಯಕ ಮಕ್ಕಳು ಅಂತ ತಿಳ್ಕೊತಾರೆ ಸ್ವರ್ಗಮೇ ಉಂಚ ಪದ್ ಪಾನೇಕೆ ವಹ ಲಾಯಕೆ ಸ್ವರ್ಗದಲ್ಲಿ ಹೆಚ್ಚಿನ ಪದವಿ ಪಡಿಲಿಕ್ಕೆ ಆ ಮಕ್ಕಳು ಲಾಯಕ ಆಗಿರ್ತಾರೆ ಜೋ ಸಮೇಹಿ ನಹಿ ಉನ್ಕೋ ಲಾಯಕ್ ಸಮೇಂಗೆ ಉಂಚ ಪದ್ ಪಾನೇಕ ಯಾರು ಜ್ಞಾನ ಬೇರೆಯವರಿಗೆ ಹೇಳೋದೇ ಇಲ್ಲ ಅವರಿಗೆ ಬಾಬಾ ಹೇಳ್ತಾರೆ ಅವರು ಉನ್ನತ ಪದವಿಗೆ ನಾಲಾಯಕ ಆಗಿದ್ದಾರೆ ಬಾಪ್ ಕಹತೆ ಲಾಯಕ್ ಬನು ರಾಜಾ ರಾಣಿ ಬನ್ನೇ ಕೇಳಿ ಬಾಬಾ ಹೇಳ್ತಾರೆ ರಾಜಾರಾಣಿ ಆಗಲಿಕ್ಕೆ ನೀವು ಲಾಯಕ ಆಗ್ರಿ ಉನ್ಕೋ ಹಿ ಸಪೂತ ಬಚ್ಚಾ ಕಹೆಂಗೆ ಬಾಬಾ ಕೋ ಸಿರ್ಫ್ಯಾದ್ ಕರ್ನಿ ಬಾಕಿ ಸಬ್ ಬಾತೋನ್ಸೆ ಬಾಬಾ ಚುಡಾದೇತೇ ಬಾಬಾ ಹೇಳ್ತಾರೆ ರಾಜಾರಾಣಿ ಆಗುವ ಪುರುಷಾರ್ಥ ಯಾರು ಮಾಡ್ತಾರೋ ಅವರಿಗೆ ಸುಪುತ್ರರು ಅಂತ ಹೇಳಲಾಗ್ತದೆ ಇನ್ನು ಉಳಿದ ಎಲ್ಲ ವ್ಯರ್ಥ ಕರ್ಮಗಳಿಂದ ಬಾಬಾ ನಿಮಗೆ ಬಿಡಿಸ್ತಾರೆ ಕೇವಲ ಒಬ್ಬನನ್ನೇ ನೆನಪು ಮಾಡಬೇಕು ಅಂತನೂ ತಿಳಿಸ್ತಾರೆ ಅಂಥ ಕಾಲ್ ಜೋ ಸ್ತ್ರೀ ಸಮರೆ ಹೇಳ್ತಾರೆ ಕೊನೆ ಸಮಯದಲ್ಲಿ ಏನು ಮಾಡಿದರೆ ಯಾವ ಪ್ರಾಪ್ತಿ ಆಗ್ತದೆ ಅಂತ ದೇಹಧಾರಿಗಳನ್ನು ನೆನಪು ಮಾಡಿದರೆ ಅವ್ರ ಹತ್ರನೇ ಹೋಗಿ ಜನ್ಮ ಪಡ್ಕೋಬೇಕಾಗ್ ಬಾಬೋರ್ನ ನೆನಪು ಮಾಡಿದರೆ ಗತಿ ಸದ್ಗತಿಯ ಪ್ರಾಪ್ತಿ ಆಗ್ತದೆ ಜೋ ಸರ್ವಿಸೇಬಲ್ ಬಚ್ಚೆ ಹೋಂಗೆ ವ ಬಾಬಾಕಿ ಮುರ್ಲಿ ಸೇ ಝಟ್ ಕಾರ್ಟೂನ್ ಬನಾಯಂಗಿ ವಿಚಾರಸಾಗರ ಮಂಥನ್ ಕರೆಂಗೆ ಬಚ್ಚೋಂಕೋ ಸರ್ವಿಸ್ ಕರ್ನಿ ಬಾಪಕಿ ಕೀ ಆಶೀರ್ವಾದ ಸರ್ವಿಸೇಬಲ್ ಬಚ್ಚೋಂ ಪರಹತಿ, ಸೇವಾಧಾರಿ ಮಕ್ಕಳು ಮುರಳಿ ಕೇಳಿದ ಕೂಡಲೇ ಸೇವೆಗಾಗಿ ಬಾಬೈನ್ ತಿಳಿಸಿರ್ತಾರೆ ಆ ರೀತಿಯಲ್ಲಿ ಚಿತ್ರಗಳನ್ನು ತಯಾರು ಮಾಡ್ತಾರೆ ವಿಚಾರ ಸಾಗರ ಮಂಥನ ಮಾಡ್ತಾರೆ मकलू सड़ो तंद आशीर्वाद सेवाधारी मकल के दे आशीर्वाद भी नंबर वार होती बेहद का बाप सभी के प्रति कहते फॉलो मदर फादर यह तो शिव बाबा से नॉलेज लेते ब्रह्मा ऊंच पद पाते हैं तुम क्यों नहीं ಅಪ್ ಫಾಲೋ ಕರೆಂಗೆ ತೋ ಕಲ್ಪ ಕಲ್ಪಾಂತರ್ ಉಂಚ ಪದ ಪಾಯಿಂಗೇ ಬೇಹದಿನ ತಂದೆ ಮಕ್ಕಳಿಗೆ ಹೇಳ್ತಾರೆ ಮಕ್ಕಳೇ ಈ ಬ್ರಹ್ಮ ತಂದೆ ಮತ್ತು ಜಗದಂಬಾ ಸರಸ್ವತಿ ಅವರನ್ನು ಅನುಕರಣೆ ಮಾಡ್ರಿ ಬ್ರಹ್ಮ ಬಾಬಾ ಅಂಥ ಉನ್ನತ ಪದವಿ ಪಡ್ಕೊಳ್ತಾರಂದರೆ ನೀವ್ಯಾಕೆ ಪಡ್ಕೋಬಾರ್ದು ಅವರನ್ನು ಅನುಕರಣೆ ಮಾಡಿದರೆ ನೀವು ಸಹ ಕಲ್ಪ ಕಲ್ಪಾಂತರಕ್ಕೆ ಉನ್ನತ ಪದವಿಯನ್ನು ಪಡ್ಕೊಳ್ತೀರಿ ಅಭಿ ಫೇಲ್ ಹುಯೆ ತೋ ಕಲ್ಪ ಕಲ್ಪಾಂತರ್ ಫೇಲ್ ಹೋಗೆ ಈಗ ನೀವು ಫೇಲ್ ಆಗಿಬಿಟ್ರೆ ಕಲ್ಪ ಕಲ್ಪಕ್ಕೂ ಫೇಲ್ ಆಗ್ತೀರಿ ಅಚ್ಚ ಮೀಠೆ ಮೀಠೆ ಲದೆ ಬಚ್ಚೋಂ ಪ್ರತಿ ಮಾತ ಪಿತಾ ಬಾಪ್ ದಾದ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ روحانی باپకి روحانی పిల్లలకు నమస్తే روحانی పిల్లଙ୍କకి روحانی باپ दादा को याद प्यार गुड मॉर्निंग और नमस्ते 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 ధారణే గగీ ముఖ్యಾಂಶాలు باپకి ఆశీర్వాద్ లెనే కేలియే సర్వీసిబుల్ బననా హే ಆಪ ಸಮಾನ್ ಬನಾನೇಕಿ ಸೇವಾಕರ್ನಿ ಅಭಿ ಜ್ಞಾನ ಜ್ಞಾನೇಶ್ವರಿ ಬನ್ ಫಿರ ಫಿರರಾಜರಾಜೇಶ್ವರಿ ಬನನಾಯಿ ತಂದೆಯ ಆಶೀರ್ವಾದವನ್ನು ಪಡೆದುಕೊಂಡು ಸೇವಾಧಾರಿ ಆಗಬೇಕು ನಮ್ಮ ಸಮಾನ ಅನೇಕರನ್ನು ಮಾಡಿ ಸಂಗಮ ಜ್ಞಾನ ಜ್ಞಾನೇಶ್ವರಿ सो भविष्यद राज राजेश्वरी आग बेर एक बाप की याद में रहने की मेहनत करनी किसी देहधारी में लगाव नहीं रखना है नींद को जीतने वाला बन, रात में कमाई जमा करनी है वंद रुवा ಪರಿಶ್ರಮ ಪಡಬೇಕು ಯಾವುದೇ ದೇಹಧಾರಿಯ ಜೊತೆಗೆ ಮೋಹ ಮಮತ್ವ ಇರಬಾರದು ನಿದ್ರೆಯನ್ನು ಗೆಲ್ಲುವಂತಹ ಮಕ್ಕಳಾಗಿ ರಾತ್ರಿಯ ಸಮಯದಲ್ಲಿ ಆತ್ಮಿಕ ಸಂಪಾದನೆ ಮಾಡ್ಕೋಬೇಕು ವರದಾನ್ ಅಪ್ನೇ ಸ್ನೇಹಕ್ಕೆ ಶೀತಲ್ ಸ್ವರೂಪ ವಿಕ್ರಾಳ ಜ್ವಾಲಾರೂಪಕೋಬಿ ಪರಿವರ್ತನ್ ಕರ್ನೆ ವಾಲೆ ಮೂರ್ತ ಭವ ತಮ್ಮ ಸ್ನೇಹದ ಶೀತಲ ಸ್ವರೂಪದಿಂದ ವಿಕ್ರಾಳ ಜ್ವಾಲಾರೂಪವನ್ನು ಧಾರಣೆ ಮಾಡಿಕೊಂಡು ಅಂದರೆ ಶೀತಲ ಸ್ವರೂಪದ ಮೂಲಕ ಜ್ವಾಲಾರೂಪವನ್ನು ಪರಿವರ್ತನೆ ಮಾಡುವಂತಹ ಸ್ನೇಹಿ ಮೂರ್ತ ಆಗಿರಿ ನಿಮ್ಮ ಮುಂದೆ ಯಾರಾದರೂ ವಿಕ್ರಾಳ ಕ್ರೋಧ ಸ್ವರೂಪಿಯಾಗಿ ಬಂದರೆ ಕ್ರೋಧದ ಜ್ವಾಲೆಯಲ್ಲಿ ಉರಿತ ಬಂದರೆ ನಿಮ್ಮ ಸ್ನೇಹ ಮತ್ತು ಶೀತಲ ಸ್ವರೂಪದಿಂದ ಅವರನ್ನು ಸಹ ಪರಿವರ್ತನೆ ಮಾಡುವಂತಹ ಸ್ನೇಹಮೂರ್ತಿ ಆಗಿರಿ ಸ್ನೇಹಕ್ಕೆ ರಿಟರ್ನ್ ಮೇ ವರದಾತಾಪ ಬಚ್ಚ ವರದಾನ ದೇಹ ಕಿ ಸದಾ ಹರ ಸಮಯ ಹರೇಕ ಆತ್ಮಾ ಸೆ ಹರ ಪರಿಸ್ಥಿತಿ ಮೇ ಸ್ನೇಹಿಮೂರ್ತ ಭವ ಸ್ನೇಹದ ಪ್ರತಿಫಲದಲ್ಲಿ ವರದಾತಾ ತಂದೆ ನಿಮಗೆ ವರದಾನ ಕೊಡ್ತಾರೆ ಮಕ್ಕಳೇ ಪ್ರತಿ ಸಮಯದಲ್ಲಿ ಪ್ರತಿಯೊಂದು ಆತ್ಮನ ಜೊತೆಗೆ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಸ್ನೇಹ ಮೂರ್ತಿ ಆಗಿರಿ ಕಬಿಬಿ ಅಪ್ನಿ ಸ್ನೇಹಿ ಮೂರ್ತಕ್ಕೋ ಸೀರತ್ ಕೋ ಸ್ನೇಹಿ ವ್ಯವಹಾರಕ್ಕೋ ಸ್ನೇಹಕ್ಕೆ ಸಂಬಂಧ ಕೋ ಚೋಡನಾ ನಹಿ ಭೂಲನಾನಿ ಯಾವತ್ತೂ ಸಹ ನಿಮ್ಮ ಸ್ನೇಹದ ಮೂರ್ತಿಯ ಸ್ವರೂಪ ಸ್ನೇಹದ ವ್ಯವಹಾರ ಸ್ನೇಹದ ಸಂಬಂಧ ಸಂಪರ್ಕ ಸ್ನೇಹದ ಮನಸ್ಸನ್ನು ಯಾವತ್ತೂ ಬಿಡಬೇಡಿ ಸ್ನೇಹದ ಸಂಬಂಧ ಸಂಪರ್ಕವನ್ನು ಬಿಡಬೇಡಿ ಚಾಹೆ ಕೋಯಿ ವ್ಯಕ್ತಿ ಚಾಹೆ ಪ್ರಕೃತಿ ಚಾಹೆ ಮಾಯಾ ಕೈಸಾಬಿ ವಿಕ್ರಾಲ ರೂಪ ಜ್ವಾಲಾರೂಪ ಧಾರಣ್ಕರ್ ಸಾಮೆಯಾಯಿ ಲೇಕಿನ್ ಉಸೆ ಸದಾ ಸ್ನೇಹಕ್ಕಿ ಶೀತಲತಾ ದ್ವಾರ ಪರಿವರ್ತನ್ ಕರ್ತೇರನ ಯಾವುದೇ ವ್ಯಕ್ತಿ ಅಥವಾ ಪ್ರಕೃತಿಯ ತತ್ವಗಳು ಮಾಯೆ ಎಂತಹ ವಿಕ್ರಾಳ ರೂಪ ಧರಿಸಿ ಜ್ವಾಲಾ ರೂಪ ಧರಿಸಿ ನಿಮ್ಮ ಎದುರಿಗೆ ಬಂದಾಗ ನೀವು ಸ್ನೇಹ ಮತ್ತು ಶೀತಲತೆಯಿಂದ ಆ ಜ್ವಾಲಾರೂಪವನ್ನು ಪರಿವರ್ತನೆ ಮಾಡಬೇಕು ಮಾಯೆಯ ವಿಕ್ರಾಳ ರೂಪವನ್ನು ಶಾಂತಗೊಳಿಸಬೇಕು ಸ್ನೇಹಕಿ ದೃಷ್ಟಿ ವೃತ್ತಿ ಅವ್ರ ಕೃತಿ ದ್ವಾರ ಸ್ನೇಹಿ ಸೃಷ್ಟಿ ಬನಾನ ಒಬ್ಬರು ಮಾಯೆಗೆ ಅಧೀನ ಆಗಿ ವಿಕ್ರಾಳ ರೂಪದಲ್ಲಿ ಬಂದರೆ ಸ್ನೇಹದ ದೃಷ್ಟಿ ವೃತ್ತಿ ಕೃತಿಯಿಂದ ಅವರನ್ನು ಪರಿವರ್ತನೆ ಮಾಡಬೇಕು ಸ್ನೇಹದ ದೃಷ್ಟಿಯಿಂದ ಸ್ನೇಹದ ಸೃಷ್ಟಿಯನ್ನು ರಚನೆ ಮಾಡಬೇಕು ಶ್ಲೋಗನ್ ಕಠಿಣ ಕೋ ಪಾರ್ ಸೆ ತಾಕತ್ ಆತಿ ಇಸಲಿಯೇ ಉನ್ಸೆ ಗಭ್ರಾವೊ ಮತ್ ಕಠಿಣತೆಗಳನ್ನು ದಾಟಿ ಹೋಗುವುದರಿಂದ ಪರೀಕ್ಷೆಗಳನ್ನು ದಾಟುವುದರಿಂದ ಶಕ್ತಿ ಬರ್ತದೆ ವಿನಃ ನೀವು ಫೇಲ್ ಆಗೋದಿಲ್ಲ ಆದ್ದರಿಂದ ಪರಿಸ್ಥಿತಿಗಳು ಕಷ್ಟಗಳಿಗೆ ಹೆದರಬೇಡಿ ಭಯಪಡಬೇಡಿ ಅಚ್ಚ ಲವ್ಲೀನ್ ಸ್ಥಿತಿಕ ಅನುಭವಕರು ಪ್ರೇಮ ಮಗ್ನ ಆಗುವ ಸ್ಥಿತಿಯನ್ನು ಅನುಭವ ಮಾಡಿರಿ ಲವ್ಲೀನ್ ಸ್ಥಿತಿ ವಾಲಿ ಸಮಾನ ಆತ್ಮಾಯಿ ಸದಾಕೆ ಯೋಗಿ ಪರಮಾತ್ಮನ ಪ್ರೇಮದಲ್ಲಿ ಮುಳುಗುವಂಥ ಆತ್ಮರು ಸದಾ ತಂದೆಯ ಸಮಾನ ಆಗಿ ಯೋಗಿಯಾಗಿರ್ತಾರೆ ಯೋಗ ಲಗಾನೆ ವಾಲೆ ನಹಿ ಲೇಕಿನ್ ಹೈ ಹಿ ಲವ್ಲಿ ಬ್ರಹ್ಮ ತಂದೆಯ ಸಮಾನ ಅವರು ಸದಾ ಯೋಗಿಯಾಗಿರ್ತಾರೆ ಯೋಗ ಜೋಡಿಸುವಂಥವರಲ್ಲ ಆದರೆ ಯೋಗದಲ್ಲಿಯೇ ಇರುವಂಥವರಾಗಿರ್ತಾರೆ ಹೇ ತೋ ಯಾದ ಕ್ಯಾಕರೀಕಿ ಸ್ವತಃ ಯಾದ ಹೈಹಿ ಅವರು ತಂದೆಯಿಂದ ಬೇರೆನೇ ಆಗೋದಿಲ್ಲ ಅಂದ ಮೇಲೆ ಮತ್ತೆ ನೆನಪು ಮಾಡುವ ಅಗತ್ಯ ಇರೋದಿಲ್ಲ ಅಂಥ ಮಕ್ಕಳು ತಂದೆಯನ್ನು ಮರೆಯೋದೇ ಇಲ್ಲ ಹೀಗಾಗಿ ಅವರಲ್ಲಿ ನೆನಪು ಅನ್ನೋದು ಸ್ವತಃ ಸಹಜ ಸ್ವಾಭಾವಿಕವಾಗಿ ಇರ್ತದೆ ಹೀಗಾಗಿ ಮತ್ತೆ ನೆನಪು ಮಾಡುವ ಅಗತ್ಯ ಅವರಿಗೆ ಇರೋದಿಲ್ಲ ತೋ ಸಮಾನ ಆತ್ಮ ಉಂಕಿ ಸ್ಟೇಜ್ ಸಾಥರಹನೇಕೀ ಸಮೇ ಹುಯೇರಹನೇಕಿ ತಂದೆಯ ಸಮಾನ ಆದಂತಹ ಮಕ್ಕಳ ಸ್ಥಿತಿ ಅಂದರೆ ಸದಾ ತಂದೆಯ ಜೊತೆಗೇ ಇರುವ ಸ್ಥಿತಿ ಸದಾ ತಂದೆಯ ಪ್ರೇಮದಲ್ಲಿ ಸಮಾವೇಶ ಆಗುವ ಸ್ಥಿತಿ ಅವರದ್ದಾಗಿರುತ್ತದೆ ಅಚ್ಚ ಓಂ ಶಾಂತಿ